ಯರಗೋಳ್ ಡ್ಯಾಂ ನಾವು ಕಟ್ಟಿದ್ದು ಎಂದು ಕೆಲ ಪಕ್ಷದವರು ಪ್ರಚಾರ ಮಾಡ್ತಾ ಇದ್ದಾರೆ. ಕೃಷಿ ಮಂತ್ರಿಯಾಗಿದ್ದಾಗ ಯರಗೋಳ್ ಡ್ಯಾಂಗೆ ಶಂಕುಸ್ಥಾಪನೆ ಮಾಡಿದ್ದು ನಾವು, ಕೆಲಸ ಆರಂಭ ಮಾಡಿದ್ದು ನಾವಾದ್ರೆ ಅದರ ಹೆಸರನ್ನು ಬೇರೆ ಪಕ್ಷದವರು ಪಡೆದುಕೊಳ್ಳುವ ಅಮಲಿನಲ್ಲಿದ್ದಾರೆ ಎಂದು ಕೋಲಾರದ ಶಾಸಕ ಶ್ರೀನಿವಾಸ್ ಗೌಡ ಅವರು ಹೇಳಿಕೆ ನೀಡಿದ್ದಾರೆ. ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕೃಷಿ ಮಂತ್ರಿ ಆಗಿದ್ದೆ. ಆಗ ಯರಗೋಳ್ ಡ್ಯಾಂಗೆ ಶಂಕುಸ್ಥಾಪನೆ ಮಾಡಿದ್ವಿ, ಆದ್ರೆ ಕೆಲವರು ನಾವೇ ಕಟ್ಟಿಸಿದೀವಿ ಅಂತ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಅವರು ಯಾರು ಅಂತ ನಾನು ಹೇಳೋದಿಲ್ಲ. ಕೋಲಾರ, ಮಾಲೂರು, ಬಂಗಾರಪೇಟೆ ಸೇರಿದಂತೆ 46 ಹಳ್ಳಿಗಳಿಗೆ ಒಳ್ಳೆಯದಾಗಲಿ ಅಂತ ಅಂದು ನಾವು ಯರಗೋಳ್ ಡ್ಯಾಂನ ಕಟ್ಟಿಸಲು ಮುಂದಾಗಿದ್ವಿ ಎಂದು ತಿಳಿಸಿದ್ದಾರೆ. ಧರ್ಮ ಸಿಂಗ್ ಗೌರ್ಮೆಂಟ್ ಅಲ್ಲಿ ನಾನು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾಗ ಆಗ ಮಾಡಿದ್ದು. ಈಗ ಮೊನ್ನೆ ಯಾರಾದ್ರೂ ಕಾರ್ಯಕ್ರಮ ನಾವು ಮಾಡಿದ್ವಿ, ನೀವು ಮಾಡಿದ್ವಿ ಅಂತ ಹೆಸರು ಹೇಳಲ್ಲ, ಏನಪ್ಪ ಮಾಡೋದು ಅಂತ. ಬರೀ ಕೋಲಾರಿಗೆ ಮಾಡಲ್ಲ ನಾನು, ಕೋಲಾರ, ಮಾಲೂರು, ಬಂಗಾರಪೇಟೆ, ಆಮೇಲೆ 46 ಹಳ್ಳಿಗಳಿಗೆ ಕೋಲಾರ ಬರೋ ನೀರು ಇದರಲ್ಲಿ ಇಷ್ಟಕ್ಕೂ ಮಾಡಿದೀವಿ. ಈಗ ನೀರು ಬಂದದೆ, ಆರಡಿ ಇದೆ ಅಷ್ಟೇ, ಇನ್ನು ಆರಡಿ ಇದೆ, ಇನ್ನ ಒಂದಷ್ಟು ರೋಡ್ಗಳಾಗಿಲ್ಲ. ಈತ ಆಗ ನಾನು ಸೋತಿದ್ದಾಗ ಒಬ್ಬ ಮಹಾನ್ ಬಾವು ಬಂದ, ಬರೀ ಹತ್ತು ಕಡೆ ನೋಡೋದಿಲ್ಲ, ಬರೀ ಪೈಪ್ ಲೈನ್ಗಳು ಹಾಕ್ಬಿಟ್ಟು ಹೋಗ್ಬಿಟ್ಟ ಕೋಲಾರಲ್ಲ.